ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಚೇತನ್ ಪ್ರತಾಪ್ ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತೇನೆ 2021-22 ನೇ ಸಾಲಿನಿಂದ ಕರ್ನಾಟಕದ ಎಲ್ಲ ವಿಶ್ವವಿದ್ಯಾನಿಲಯಗಳು ಹಾಗೂ ಅದರಡಿಯಲ್ಲಿ ಬರುವಂತಹ ಎಲ್ಲಾ ಕಾಲೇಜುಗಳಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅಥವಾ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಅಥವಾ ಸಿಂಪಲ್ ಆಗಿ ಎನ್ಇಪಿ ಅಡಿಯಲ್ಲಿಯೇ ಪ್ರವೇಶಾತಿಯನ್ನು ನೀಡಬೇಕು ಅಂತ ಕರ್ನಾಟಕ ಸರ್ಕಾರ ಈಗಾಗಲೇ ನಿರ್ದೇಶನವನ್ನು ಎಲ್ಲಾ ವಿಶ್ವವಿದ್ಯಾನಿಲಯಗಳಿಗೆ ನೀಡಿದೆ ಈ ನಿಟ್ಟಿನಲ್ಲಿ ಎಲ್ಲಾ ವಿಶ್ವವಿದ್ಯಾನಿಲಯಗಳು ಈ ಬಾರಿ ಪ್ರಥಮ ಪದವಿಗೆ ಪ್ರವೇಶಾತಿಯನ್ನು ನೀಡಬೇಕಾದರೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅಡಿಯಲ್ಲಿಯೇ ಪ್ರವೇಶಾತಿಯನ್ನು ನೀಡುತ್ತವೆ ಹಾಗಾಗಿ ವಿದ್ಯಾರ್ಥಿಗಳು ಪ್ರಥಮ ಪದವಿಗೆ ಪ್ರವೇಶಾತಿಯನ್ನು ಪಡೆದುಕೊಳ್ಳಬೇಕಾದರೆ ಅತಿ ಮುಖ್ಯವಾಗಿ ಅರಿತಿರಬೇಕಾದಂತ ಕೆಲವು ವಿಷಯಗಳನ್ನು ತಿಳಿಸಿಕೊಡುವಂತ ಒಂದು ಸಣ್ಣ ಪ್ರಯತ್ನ ಈ ವಿಡಿಯೋ ಮೊದಲನೆಯದಾಗಿ ಅತಿ ಮುಖ್ಯವಾಗಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅಡಿಯಲ್ಲಿ ರೂಪಿತವಾಗಿರುವಂತ ಪದವಿ ಶಿಕ್ಷಣದ ಚೌಕಟ್ಟು ಸಿಬಿಸಿಎಸ್ ಮಾಡೆಲ್ನಲ್ಲಿರುತ್ತೆ ಸಿಬಿಸಿಎಸ್ ಅಂತಂದ್ರೆ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂದರೆ ವಿದ್ಯಾರ್ಥಿಗಳಿಗೆ ಅವರು ಯಾವ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಯಾವ ವಿಷಯವನ್ನು ಅಧ್ಯಯನ ಮಾಡಬೇಕು ಅನ್ನೋದರ ಸಂಪೂರ್ಣ ಸ್ವಾತಂತ್ರ್ಯ ಇರುತ್ತೆ ಅದರ ಜೊತೆಗೆ ಆ ವಿಷಯಗಳಲ್ಲಿ ಅವರು ಎಷ್ಟು ಕ್ರೆಡಿಟ್ ಅನ್ನು ಸಂಪಾದನೆ ಮಾಡಿದ್ರು ಅನ್ನೋದರ ಮೇಲೆ ಅವರಿಗೆ ಡಿಗ್ರಿ ಅವಾರ್ಡ್ ಆಗುತ್ತೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅಡಿಯಲ್ಲಿ ರೂಪಿತವಾಗಿರುವಂತಹ ಪದವಿ ಶಿಕ್ಷಣದ ಚೌಕಟ್ಟು ಎರಡು ಅತಿ ಮುಖ್ಯವಾದಂತಹ ಬದಲಾವಣೆಗಳನ್ನು ಹೊಂದಿದೆ ಮೊದಲನೆಯದಾಗಿ ಇಲ್ಲಿಯವರೆಗೆ 3 ವರ್ಷಗಳಿದ್ದಂತಹ ಪದವಿ ಇನ್ನು ಮುಂದೆ 4 ವರ್ಷದ್ದಾಗಿರುತ್ತೆ ಹಾಗಾದ್ರೆ 3 ವರ್ಷದ ಪದವಿ ಇರಲ್ವಾ ಇರುತ್ತೆ ಆದರೆ ಅದು ರಾಷ್ಟ್ರೀಯ ಶಿಕ್ಷಣ ನೀತಿಯ ಚೌಕಟ್ಟಿನಲ್ಲೇ ಇರುತ್ತೆ ಅಲ್ಲದೆ ಯಾವುದಾದರೂ ಅನಿವಾರ್ಯ ಕಾರಣಗಳಿಂದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸಬೇಕಾದಂತಹ ಪರಿಸ್ಥಿತಿ ಬಂದರೆ ಆ ವಿದ್ಯಾರ್ಥಿಗಳಿಗೆ ತಕ್ಕುದಾಗಿ ಒಂದು ಪ್ರಮಾಣ ಪತ್ರವನ್ನು ನೀಡಲಾಗುತ್ತೆ ಮೊದಲನೇ ವರ್ಷವನ್ನು ಕಂಪ್ಲೀಟ್ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ಅಂತಲೂ 2 ವರ್ಷ ಓದಿದಂತಹ ವಿದ್ಯಾರ್ಥಿಗಳಿಗೆ ಡಿಪ್ಲೊಮಾ ಅಂತಲೂ 3 ವರ್ಷ ಅಧ್ಯಯನವನ್ನು ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಬ್ಯಾಚುಲರ್ ಡಿಗ್ರಿ ಅಂತಲೂ 4 ವರ್ಷ ಪೂರೈಸಿದಂತಹ ವಿದ್ಯಾರ್ಥಿಗಳಿಗೆ ಡಿಗ್ರಿ ವಿತ್ ಹಾನರ್ಸ್ ಅಂತಲೂ ಪದವಿಯನ್ನು ನೀಡಲಾಗುತ್ತೆ ಅಲ್ಲದೆ ಅರ್ಧಕ್ಕೆ ಮೊಟಕುಗೊಳಿಸಿದ ವಿದ್ಯಾರ್ಥಿಯ ವಿದ್ಯಾಭ್ಯಾಸವನ್ನು ವಿದ್ಯಾರ್ಥಿ ಯಾವಾಗಲಾದರೂ ಕಂಟಿನ್ಯೂ ಮಾಡಬೇಕಂದುಕೊಂಡರೆ ಆ ಕಾಲೇಜಿನಲ್ಲಾಗಲಿ ಅಥವಾ ಬೇರೆ ಇನ್ಯಾವುದೇ ಕಾಲೇಜುಗಳಲ್ಲಾಗಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ಸಂಪೂರ್ಣ ಅವಕಾಶ ಇದೆ 2ನೇ ಅತಿ ಮುಖ್ಯವಾದಂತಹ ಬದಲಾವಣೆ ಇಲ್ಲಿಯವರೆಗೆ ಕಾಂಬಿನೇಷನ್ ಗಳನ್ನು ಓದುತ್ತಿದ್ದರು ವಿದ್ಯಾರ್ಥಿಗಳು ಹೆಚ್ಇಪಿ ಹೆಚ್ಇಎಸ್ ಪಿಸಿಎಂ ಸಿಬಿಸೆಟ್ ಈ ರೀತಿಯ ಕಾಲೇಜುಗಳೇ ರೆಡಿ ಮಾಡಿಕೊಡುತ್ತಿದ್ದಂತಹ ಕಾಂಬಿನೇಷನ್ಗಳಲ್ಲಿ ಯಾವುದಾದರೂ ಒಂದನ್ನು ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೋಬೇಕಾಗಿತ್ತು ಆದರೆ ಇನ್ನು ಮುಂದೆ ಯಾವುದೇ ಕಾಲೇಜಿನಲ್ಲಿ ಆಫರ್ ಮಾಡುವಂತಹ ಎಲ್ಲಾ ವಿಷಯಗಳಲ್ಲಿ ಯಾವುದಾದರೂ 2 ವಿಷಯಗಳನ್ನು ವಿದ್ಯಾರ್ಥಿ ಅವರಿಗೆ ಇಷ್ಟ ಬಂದಂತೆ ಆಯ್ಕೆ ಮಾಡಿಕೊಳ್ಳಬಹುದು ಫಿಸಿಕ್ಸ್ ಕೆಮಿಸ್ಟ್ರಿ ಇರಬಹುದು ಅಥವಾ ಮ್ಯಾಥಮೆಟಿಕ್ಸ್ ಎಲೆಕ್ಟ್ರಾನಿಕ್ಸ್ ಇರಬಹುದು ಬಾಟ್ನಿ ಮೈಕ್ರೋಬಯಾಲಜಿ ಇರಬಹುದು ಅಷ್ಟೇ ಅಲ್ಲ ಮ್ಯಾಥಮೆಟಿಕ್ಸ್ ಬಾಟ್ನಿ ಇರಬಹುದು ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಸೈಕಾಲಜಿ ಎಕನಾಮಿಕ್ಸ್ ಅಷ್ಟೇ ಅಲ್ಲ ಹಿಸ್ಟ್ರಿ ಅಂಡ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಥವಾ ಪೊಲಿಟಿಕಲ್ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಈ ರೀತಿಯ ಕಾಂಬಿನೇಷನ್ಗಳನ್ನು ಕೂಡ ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಳ್ಳಬಹುದು ಹೀಗೆ ಯಾವ 2 ವಿಷಯಗಳನ್ನು ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಳ್ತಾರೋ ಅದನ್ನ ಡಿಸಿಪ್ಲಿನ್ ಸ್ಪೆಸಿಫಿಕ್ ಕೋರ್ ಅಂತ ಕರೆಯಲಾಗುತ್ತೆ ಈ ಡಿಸಿಪ್ಲಿನ್ ಸ್ಪೆಸಿಫಿಕ್ ಕೋರ್ ಗಳಲ್ಲಿ 2 ವಿಷಯಗಳನ್ನು ಏನು ಆಯ್ಕೆ ಮಾಡಿಕೊಳ್ತಾರೆ ಅದರಲ್ಲಿ ಒಂದು ಮೇಜರ್ ಇನ್ನೊಂದು ಮೈನರ್ ಇರಬಹುದು ಅಥವಾ ಎರಡೂ ಕೂಡ ಮೇಜರ್ ಇರಬಹುದು ಏನು ಹಾಗಂದ್ರೆ ಯಾವ ವಿಷಯದಲ್ಲಿ ಹೆಚ್ಚು ಕ್ರೆಡಿಟ್ ಅನ್ನು ವಿದ್ಯಾರ್ಥಿ ಸಂಪಾದನೆ ಮಾಡ್ತಾನೋ ಅದು ಮೇಜರ್ ಅನ್ನಿಸ್ಕೊಳ್ಳುತ್ತೆ ಯಾವ ವಿಷಯದಲ್ಲಿ ಕಡಿಮೆ ಕ್ರೆಡಿಟ್ ಅನ್ನು ವಿದ್ಯಾರ್ಥಿ ಸಂಪಾದನೆ ಮಾಡ್ತಾನೋ ಅದು ಮೈನರ್ ಅನ್ನಿಸ್ಕೊಳ್ಳುತ್ತೆ ಒಂದು ಪಕ್ಷ 2 ವಿಷಯಗಳಲ್ಲಿ ಸಮಾನವಾದ ಕ್ರೆಡಿಟ್ ಅನ್ನು ವಿದ್ಯಾರ್ಥಿ ಸಂಪಾದನೆ ಮಾಡಿದ್ರೆ ಎರಡೂ ಕೂಡ ಮೇಜರ್ ಅನ್ನಿಸ್ಕೊಳ್ಳುತ್ತೆ ಈ ಮೇಜರ್ ಮೈನರ್ ಹಾಗಾದ್ರೆ ಯಾವಾಗ ನಿರ್ಧಾರ ಮಾಡಬೇಕು ಈಗ ಪ್ರವೇಶಾತಿಗೆ ನೀವು ಹೋಗಬೇಕಾದ್ರೆ ಇದನ್ನು ನಿರ್ಧಾರ ಮಾಡುವಂತಹ ಅವಶ್ಯಕತೆ ಇಲ್ಲ ನೀವು ಯಾವ 2 ವಿಷಯಗಳನ್ನು ನೀವು ತೆಗೆದುಕೊಂಡು ಓದಬೇಕು ಅನ್ನೋದನ್ನ ನೀವು ಪ್ರವೇಶಾತಿಗೆ ಹೋಗುವಾಗ ನಿರ್ಧಾರ ಮಾಡಿಕೊಂಡು ಹೋಗಬೇಕು ಈ ಮೇಜರ್ ಮೈನರ್ ಅನ್ನೋದನ್ನ 3ನೇ ವರ್ಷ ಅಥವಾ 4ನೇ ವರ್ಷದ ಶುರುವಿನಲ್ಲಿ ನಿರ್ಧಾರ ಮಾಡಿದ್ರೆ ಆಯ್ತು ಅಲ್ಲದೆ ಈ
ಮೇಜರ್ ವಿಷಯಗಳನ್ನ ಅಥವಾ ಕೋರ್ ಸಬ್ಜೆಕ್ಟ್ ಗಳನ್ನ ವಿದ್ಯಾರ್ಥಿಗಳು ನೀವು ಏನು ತಗೊಂಡಿರ್ತೀರಾ ಅದರಲ್ಲಿ ಇನ್ನೂ ಆಳವಾದಂತಹ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೋಸ್ಕರ ವಿದ್ಯಾರ್ಥಿಗಳು ಡಿಸಿಪ್ಲಿನ್ ಸ್ಪೆಸಿಫಿಕ್ ಎಲೆಕ್ಟಿವ್ ಅನ್ನುವ ಇನ್ನೊಂದಷ್ಟು ಸೆಟ್ ಆಫ್ ಪೇಪರ್ ಅನ್ನು ಓದಬೇಕಾಗುತ್ತೆ. ಇದನ್ನ ನೀವು ಯಾವ ಎರಡು ಪ್ರಮುಖ ವಿಷಯಗಳನ್ನ ಆಯ್ಕೆ ಮಾಡಿಕೊಂಡಿರ್ತೀರಾ ಅದರಲ್ಲೇ ಓದಬೇಕಾಗತ್ತೆ. ಇದು ಮೂರು ಮತ್ತು ನಾಲ್ಕನೇ ವರ್ಷದಲ್ಲಿ ನೀವು ಓದಬೇಕಾಗತ್ತೆ, ಮೊದಲನೇ ವರ್ಷದಲ್ಲಿ ಇರೋಲ್ಲ ಇದು. ಇದಲ್ಲದೆ ವಿದ್ಯಾರ್ಥಿಗಳಿಗೆ ಬೇರೆ ವಿಷಯಗಳ ಅನುಭವ ಆಗಲಿ ಅಂತ ವಿದ್ಯಾರ್ಥಿಗಳು ಓಪನ್ ಎಲೆಕ್ಟಿವ್ಸ್ ಅಂತ ಒಂದಷ್ಟು ಸೆಟ್ ಆಫ್ ಪೇಪರ್ಸ್ ಅನ್ನು ಓದಬೇಕಾಗತ್ತೆ. ಈ ಓಪನ್ ಎಲೆಕ್ಟಿವ್ಸ್ ನೀವು ಯಾವ ಎರಡು ವಿಷಯಗಳನ್ನ ಪ್ರಮುಖ ವಿಷಯಗಳಾಗಿ ಆಯ್ಕೆ ಮಾಡಿಕೊಂಡಿರ್ತೀರಾ ಆ ಎರಡನ್ನು ಹೊರತುಪಡಿಸಿ ಉಳಿದೆಲ್ಲಾ ವಿಷಯಗಳಲ್ಲಿ ಯಾವ ವಿಷಯಗಳಿಂದಾದರೂ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಹಿಸ್ಟ್ರಿ ಅಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿ ಎಕನಾಮಿಕ್ಸ್, ಸೈಕಾಲಜಿ, ಕಂಪ್ಯೂಟರ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಬಾಟ್ನಿ, ಈ ರೀತಿ ಯಾವುದೇ ಸಬ್ಜೆಕ್ಟ್ ನಲ್ಲಿ ಅವರು ಓಪನ್ ಎಲೆಕ್ಟಿವ್ ನ ಆಯ್ಕೆ ಮಾಡಿಕೊಳ್ಳಬಹುದು. ಮೊದಲ ನಾಲ್ಕು ಸೆಮಿಸ್ಟರ್ ಗಳಲ್ಲಿ ಪ್ರತಿ ಸೆಮಿಸ್ಟರ್ ನಲ್ಲಿ ಒಂದರಂತೆ ವಿದ್ಯಾರ್ಥಿಗಳು ನಾಲ್ಕು ಓಪನ್ ಎಲೆಕ್ಟಿವ್ ಪೇಪರ್ಸ್ ನ ಓದಬೇಕಾಗುತ್ತೆ. ಈ ನಾಲ್ಕು ಯಾವುದಾದ್ರೂ ಒಂದೇ ವಿಷಯವೂ ಆಗಿರಬಹುದು ಅಥವಾ ನಾಲ್ಕು ಬೇರೆ ಬೇರೆ ವಿಷಯಗಳು ಕೂಡ ಆಗಿರಬಹುದು. ಅದರಲ್ಲಿ ಯಾವುದೇ ರೀತಿಯ ಕಂಡೀಷನ್ ಇರೋದಿಲ್ಲ. ಈ ಓಪನ್ ಎಲೆಕ್ಟಿವ್ ಗಳ ನಂತರ ವಿದ್ಯಾರ್ಥಿಗಳು ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕಂಪಲ್ಸರಿ ಕೋರ್ಸಸ್ ಅಂತ ಒಂದಷ್ಟು ಪೇಪರ್ಸ್ ನ ಓದಬೇಕಾಗುತ್ತೆ. ಏನಿದು ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕಂಪಲ್ಸರಿ ಕೋರ್ಸಸ್? ನಮ್ಮನ್ನ ಸಮಾಜದ ಜೊತೆಗೆ ಜೋಡಣೆ ಮಾಡಲಿಕ್ಕೆ ಸಹಾಯ ಮಾಡುವಂತಹ ಕೋರ್ಸಸ್ ಗಳಿವು. ಇದರಲ್ಲಿ ಎರಡು ಮುಖ್ಯ ಭಾಗಗಳಿದ್ದಾವೆ. ಮೊದಲನೆಯದು ಭಾಷೆ. ಕರ್ನಾಟಕದಲ್ಲಿ ಅಧ್ಯಯನ ಮಾಡುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೂ ಇನ್ನು ಮುಂದೆ ಕನ್ನಡ ಕಡ್ಡಾಯ ಭಾಷೆಯಾಗಿರುತ್ತೆ. ಅದರ ಜೊತೆಗೆ ಇನ್ನೊಂದು ಭಾಷೆ, ಫಾರ್ ಎಕ್ಸಾಂಪಲ್ ಇಂಗ್ಲಿಷ್ ಅನ್ನ ಆಯ್ಕೆ ಮಾಡಿಕೊಳ್ಳಬಹುದು ಅಥವಾ ಬೇರೆ ಇನ್ಯಾವುದಾದ್ರೂ ಭಾಷೆಯನ್ನು ಕೂಡ ಆಯ್ಕೆ ಮಾಡಿಕೊಳ್ಳಬಹುದು ವಿದ್ಯಾರ್ಥಿಗಳು. ಅದಲ್ಲದೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅನ್ನುವ ಕಂಪಲ್ಸರಿ ಸಬ್ಜೆಕ್ಟ್ ಗಳನ್ನು ಕೂಡ ವಿದ್ಯಾರ್ಥಿಗಳು ಓದಲೇಬೇಕಾಗುತ್ತೆ. ಇದು ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕಂಪಲ್ಸರಿ ಕೋರ್ಸಸ್. ಅಲ್ಲದೆ ವಿದ್ಯಾರ್ಥಿಗಳು ಅವರ ಕೌಶಲ್ಯವನ್ನು ವೃದ್ಧಿ ಮಾಡಿಕೊಳ್ಳಿಕ್ಕೋಸ್ಕರ, ಯಾವ್ದಾದ್ರೂ ಸ್ಕಿಲ್ ಅನ್ನು ಕಲ್ತ್ಕೊಳ್ಳಿಕ್ಕೋಸ್ಕರ ಒಂದಷ್ಟು ಸೆಟ್ ಆಫ್ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸಸ್ ಗಳನ್ನು ಕೂಡ ಓದಬೇಕಾಗತ್ತೆ. ಈ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸಸ್ ಗಳನ್ನ ಯಾವುದು ಓದಬೇಕು? ಹಾಗಾದರೆ ವಿಶ್ವವಿದ್ಯಾನಿಲಯ, ಆ ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಯಾವೆಲ್ಲ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸಸ್ ಗಳನ್ನ ಕೊಡಬಹುದು ಅನ್ನೋದರ ಒಂದು ದೊಡ್ಡ ಪೂಲ್ ಅನ್ನು ರೆಡಿ ಮಾಡುತ್ತೆ. ಪ್ರತಿ ಕಾಲೇಜುಗಳು ಅವರಲ್ಲಿರುವಂತಹ ರಿಸೋರ್ಸಸ್ ಗಳಿಗೆ ಅನುಗುಣವಾಗಿ ಆ ಕೋರ್ಸ್ ಗಳಲ್ಲಿ ಯಾವುದನ್ನ ಅವರು ಆಫರ್ ಮಾಡಬಹುದು ಅನ್ನೋದನ್ನ ಆಯ್ಕೆ ಮಾಡಿಕೊಳ್ತಾರೆ. ಆ ಕೆಲವು ಕೋರ್ಸ್ ಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದು ಕೋರ್ಸ್ ಅನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಸಂಪೂರ್ಣ ಸ್ವತಂತ್ರ ಇರುತ್ತೆ. ಅಲ್ಲದೆ ವಿದ್ಯಾರ್ಥಿಗಳು ಈ ಪ್ರಮುಖ ವಿಷಯಗಳನ್ನು ಏನ್ ತಗೊಂಡಿರ್ತಾರೆ ಅದರಲ್ಲೇ ಆಯ್ಕೆ ಮಾಡ್ಕೋಬೇಕಾಗಿದ್ದನ್ನ ಇಲ್ಲ. ನೀವು ಪ್ರಮುಖ ವಿಷಯಗಳನ್ನ ತಗೊಂಡಿದ್ದೀರಾ, ಅದರಲ್ಲಿ ಸ್ಕಿಲ್ ಎನ್ಹಾನ್ಸ್ಮೆಂಟ್ ನ ಆಯ್ಕೆ ಮಾಡಿಕೊಳ್ಳಬಹುದು ಅಥವಾ ಬೇರೆ ವಿಷಯಗಳಿಗೆ ಸಂಬಂಧಿಸಿದಂತಹ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸಸ್ ಗಳನ್ನ ಕೂಡ ಆಯ್ಕೆ ಮಾಡಿಕೊಳ್ಳಬಹುದು. ಅಲ್ಲದೆ ವಿದ್ಯಾರ್ಥಿಗಳು ಅವರ ಪದವಿ ಶಿಕ್ಷಣವನ್ನು ಮುಗಿಸಿದ ನಂತರ ಯಾವ್ದಾದ್ರು ಉದ್ಯೋಗಕ್ಕೆ ಸೇರಲಿಕ್ಕೆ ಅಥವಾ ತಾವೇ ಒಂದು ಸ್ವಯಂ ಉದ್ಯೋಗವನ್ನ ಸೃಷ್ಟಿ ಮಾಡಿಕೊಳ್ಳಲಿಕ್ಕೆ ಸಹಾಯವಾಗುವಂತಹ ಒಂದಿಷ್ಟು ಸೆಟ್ ಆಫ್ ಕೋರ್ಸಸ್ ನ ಓದಬೇಕಾಗತ್ತೆ. ಅದನ್ನ ವೊಕೇಶನಲ್ ಕೋರ್ಸಸ್ ಅಂತ ಕರಿತೀವಿ. ಈ ಎಲ್ಲಾ ವಿಷಯಗಳ ಜೊತೆಗೆ ವಿದ್ಯಾರ್ಥಿಗಳು ಅವರು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿಯಲ್ಲಿ ಕೂಡ ಭಾಗವಹಿಸಬೇಕಾಗಿರುತ್ತೆ. ಈ ಮೊದಲಿಗೆ ಕೂಡ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿಯಲ್ಲಿ ಭಾಗವಹಿಸುತ್ತಿದ್ರು, ಲೈಕ್ NSS, NCC, ಸ್ಪೋರ್ಟ್ಸ್, ಕಲ್ಚರಲ್, ರೆಡ್ ಕ್ರಾಸ್, ಸ್ಕೌಟ್ಸ್ ಅಂಡ್ ಗೈಡ್ಸ್, ಅಥವಾ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತಹ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಇರಬಹುದು. ಆದರೆ ಈ ಮೊದಲು ಅವಕ್ಕೆ ಯಾವುದೇ ಅಂಕ ನಿಗದಿಯಾಗಿರಲಿಲ್ಲ, ಅಲ್ಲದೆ ಅವು ಕಂಪಲ್ಸರಿ ಕೂಡ ಆಗಿರಲಿಲ್ಲ. ಆದರೆ ಇನ್ನು ಮುಂದೆ ಅವಕ್ಕೆ ಅಂಕ ನಿಗದಿಯಾಗಿದೆ, ಕ್ರೆಡಿಟ್ ನಿಗದಿಯಾಗಿರುತ್ತೆ, ಅಲ್ಲದೆ ಅವು ಕಂಪಲ್ಸರಿ ಕೂಡ ಆಗಿರುತ್ತೆ. ವಿದ್ಯಾರ್ಥಿಗಳು ಯಾವುದಾದರೂ ಒಂದು ಆಕ್ಟಿವಿಟಿ ಬೇಸ್ಡ್ ಕೋರ್ಸ್ ಅನ್ನ ಅವರು ಅಧ್ಯಯನ ಮಾಡಲೇಬೇಕು. ಈ ಆಕ್ಟಿವಿಟಿ ಕೋರ್ಸ್ NCC ಇರಬಹುದು, NSS ಇರಬಹುದು, ಸ್ಪೋರ್ಟ್ಸ್ ಇರಬಹುದು, ಅಥವಾ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತ ಕೋರ್ಸ್ ಇರಬಹುದು. ಹೀಗೆ ಬಹಳ ವಿಧವಿಧವಾದಂತಹ ಉದ್ದೇಶವಿಟ್ಟುಕೊಂಡಿರುವಂತಹ ಬೇರೆ ಬೇರೆ ಕೋರ್ಸ್ ಗಳನ್ನ ವಿದ್ಯಾರ್ಥಿಗಳು ಪದವಿ ಶಿಕ್ಷಣದ ಸಮಯದಲ್ಲಿ ಓದಬೇಕಾಗುತ್ತೆ. ಅದರಲ್ಲಿ ಡಿಸಿಪ್ಲಿನ್ ಸ್ಪೆಸಿಫಿಕ್ ಕೋರ್ ಗಳಿರುತ್ತೆ, ಡಿಸಿಪ್ಲಿನ್ ಸ್ಪೆಸಿಫಿಕ್ ಎಲೆಕ್ಟಿವ್ಸ್ ಇರುತ್ತೆ, ಓಪನ್ ಎಲೆಕ್ಟಿವ್ ಇರುತ್ತೆ, ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕಂಪಲ್ಸರಿ ಕೋರ್ಸಸ್ ಇರುತ್ತೆ, ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸಸ್ ಇರುತ್ತೆ, ಅಲ್ಲದೆ ವೊಕೇಶನಲ್ ಕೋರ್ಸಸ್ ಮತ್ತು ಆಕ್ಟಿವಿಟಿ ಬೇಸ್ಡ್ ಕೋರ್ಸಸ್ ಕೂಡ ಇರುತ್ತೆ.
ಹೀಗೆ ಒಂದು ಸಮಗ್ರವಾದಂತಹ ಶಿಕ್ಷಣವನ್ನು ಕೊಡುವ ಉದ್ದೇಶದಿಂದ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅಡಿಯಲ್ಲಿ ಈ ಪದವಿ ಶಿಕ್ಷಣದ ಚೌಕಟ್ಟು ನಿರ್ಧಾರವಾಗಿದೆ. ಅಲ್ಲದೆ ಈ ಎಲ್ಲಾ ವಿಷಯಗಳಲ್ಲಿ ನಮಗೆ ಬಹಳಷ್ಟು ಉಪಯೋಗವಾಗಲಿದೆ. ಇನ್ನೊಂದು ಅತಿ ಮುಖ್ಯವಾದಂತಹ ವಿಚಾರ ಏನಂತಂದ್ರೆ, ವಿದ್ಯಾರ್ಥಿಗಳು 40% ಆಫ್ ದೇರ್ ಕ್ರೆಡಿಟ್ ಅದನ್ನ ಆನ್ಲೈನ್ ಮುಖಾಂತರವೂ ಕೂಡ ತಗೋಬಹುದು. ಫಾರ್ ಎಕ್ಸಾಂಪಲ್ ಮೂಕ್, ಸ್ವಯಂ ಈ ರೀತಿಯ ಪ್ಲಾಟ್ಫಾರ್ಮ್ ಗಳಲ್ಲಿ ಕೂಡ ಕೋರ್ಸ್ ಗಳನ್ನ ತಗೊಂಡು ಅದರಲ್ಲೂ ಕೂಡ ಅವರು ಕ್ರೆಡಿಟ್ ಗಳನ್ನ ಸಂಪಾದನೆ ಮಾಡ್ಕೋಬಹುದು. ಅದು ಕೂಡ ನಿಮ್ಮ ಪದವಿ ಪ್ರಮಾಣ ಪತ್ರದ ಜೊತೆಗೆ ಸೇರುತ್ತೆ. ಹಾಗಾದ್ರೆ ಯಾವ ಕೋರ್ಸ್ ಅನ್ನ ಮಾಡಬೇಕು? ವಿಶ್ವವಿದ್ಯಾನಿಲಯಗಳು ಆಯಾ ವಿಶ್ವವಿದ್ಯಾನಿಲಯಗಳು ಸೆಮಿಸ್ಟರ್ ನ ಶುರುವಿಗೆ ಅಥವಾ ವರ್ಷದ ಶುರುವಿಗೆ ಯಾವೆಲ್ಲಾ ಕೋರ್ಸ್ ಗಳನ್ನ ಯಾವೆಲ್ಲಾ ಪ್ಲಾಟ್ಫಾರ್ಮ್ ಗಳಲ್ಲಿ ತೆಗೆದುಕೊಳ್ಳಬಹುದು ಅನ್ನುವುದರ ಒಂದು ನೋಟಿಫಿಕೇಶನ್ ಹೊರಡಿಸುತ್ತೆ. ಅದರಲ್ಲಿ ನೀವು ನಿಮಗೆ ಇಷ್ಟ ಬಂದಂತಹ ಯಾವುದೇ ಕೋರ್ಸ್ ಅನ್ನ ಆಯ್ಕೆ ಮಾಡಿಕೊಳ್ಳಬಹುದು. ಒಟ್ಟಾರೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅಡಿಯಲ್ಲಿ ರೂಪಿತವಾಗಿರುವಂತಹ ಈ ಪದವಿ ಶಿಕ್ಷಣ ವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಸ್ವತಂತ್ರ, ಅಲ್ಲದೆ ಅವರಿಗೆ ಮಲ್ಟಿ ಡಿಸಿಪ್ಲಿನರಿ ಆಗಿ ಯಾವುದೇ ವಿಷಯಗಳನ್ನು ಅಧ್ಯಯನ ಮಾಡುವಂತಹ ಅವಕಾಶ ಕೊಡುತ್ತೆ. ಅದರಿಂದ ಖಂಡಿತವಾಗಿ ನಮಗೆಲ್ಲರಿಗೂ ಉಪಯೋಗ ಆಗುತ್ತೆ. ಇನ್ನು ಮುಂದಿನ ನನ್ನ ವಿಡಿಯೋಗಳಲ್ಲಿ ಈ BA ಅಥವಾ BSc ಅಥವಾ BCOM, BSW, BCA ಈ ಪ್ರತಿಯೊಂದು ಕೋರ್ಸ್ಗಳ ಸ್ಟ್ರಕ್ಚರ್ ಹೇಗಿರುತ್ತೆ, ಅವುಗಳಲ್ಲಿ ಪ್ರಾಕ್ಟಿಕಲ್ಸ್ ಇರುವಂತಹ ವಿಷಯಗಳನ್ನ ಹೇಗೆ ಓದಬೇಕಾಗುತ್ತೆ, ಪ್ರಾಕ್ಟಿಕಲ್ ಇಲ್ಲದೆ ಇರುವುದರ ಕ್ರೆಡಿಟ್ ನ ಡಿಸ್ಟ್ರಿಬ್ಯೂಷನ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ವಿಚಾರಗಳನ್ನ ತಮಗೆ ತಿಳಿಸ್ಕೊಡ್ತೀನಿ. ಏನಾದರೂ ತಮಗೆ ಅನುಮಾನಗಳು ಅಥವಾ ಪ್ರಶ್ನೆಗಳು ಇದ್ದಲ್ಲಿ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ನಾನು ಖಂಡಿತವಾಗಿ ನಮ್ಮ ಮುಂದಿನ ವಿಡಿಯೋಗಳಲ್ಲಿ ನಾನು ಅದನ್ನು ಉತ್ತರಿಸುವಂತಹ ಪ್ರಯತ್ನ ಮಾಡ್ತೇನೆ. ಧನ್ಯವಾದಗಳು. ನಮಸ್ಕಾರ.